ನಮಸ್ಕಾರ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ನಮ್ಮ ಜೊತೆ ಇದ್ದರೆ ಸುಖಪುರಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರು ಆರ್ ಕೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಕೊಪ್ಪಳ ಶರಣಪ್ಪ ಹ್ಯಾಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಶರಣಪ್ಪ ಹ್ಯಾಟ್ಟಿ ಅವರಿಗೆ ಸ್ವಾಗತವನ್ನು ಬಯಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಶರಣಪ್ಪ ಹೆಟ್ಟಿಯವರೇ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿದ್ದೀರಿ ಸಾಕಷ್ಟು ಜನಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀರಿ ಇದ್ರ ಜೊತೆಗೆ ನಿಮ್ಮ ಪರಿಚಯ ನಮ್ಮ ಕನ್ನಡ ನಾಡಿಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ನಮಗೆ ಹೆಮ್ಮೆಯ ವಿಚಾರ ನೀವು ನಿಮ್ಮ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಶರಣಪ್ಪ ಬಸಪ್ಪ ಹ್ಯಾಟಿ ಅಂತೇಳಿ ಮೂಲತಃ ನಮ್ಮದು ಹುಟ್ಟಿ ಬೆಳೆದ್ದು ಬಂಡವಾಳ ನಾವು ನಮ್ಮ ತಂದೆ ಹೊಟ್ಟೆಯಲ್ಲಿ ಹುಟ್ಟಿದವರು ಆರು ಜನ ಆರು ಜನ ಇದ್ದೀವಿ ಒಬ್ಬ ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಗಂಡ ಗಂಡು ಮಕ್ಕಳು ಅಲ್ಲಿವಷ್ಟರೂ ಮದುವೆ ಆಗಿದೆ ಎಲ್ರಿಗೂ ಎರಡು ಮತ್ತು ಮೂರು ಮಕ್ಕಳು ಇದ್ದಾವೆಲ್ಲರಿಗೆ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ನಾವು ಏನಕ್ಕೆ ವಿಶೇಷವಾಗಿ ಕರೆದಿದ್ದೀವಿ ಅಂದರೆ ನಿಮ್ಮ ಊರಿನಲ್ಲೂ ಕೂಡ ನಿಮ್ಮನ್ನು ಬಹಳ ಗೌರವದಿಂದ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡದ ಕಾರಣ ಅನ್ನೋ ಥರ ಮಾತಾಡ್ತಾ ಇರ್ತಾರಲ್ಲ ಜನ ಏನೇನು ಸಹಾಯಗಳು ಮಾಡಿದ್ದೀರಾ ಯಾವ ರೀತಿಯಲ್ಲಿ ಸಹಕಾರಿಯಾಗಿದ್ದೀರಾ ಅನ್ನೋದನ್ನು ತಿಳಿಸ್ಬಿಡಿ ನಮ್ಮ ಒಂದು ಸಹಕಾರಿ ವತಿಯಿಂದ ಈ ಕರೋನಾ ಸಂದರ್ಭದಲ್ಲಿ ಆಹಾರ ಕೆಟ್ಟು ವಿತರಣೆ ಮಾಡುವ ಮುಖಾಂತರ ಸಮಾಜಮುಖಿಯೇ ಕೆಲಸ ಮಾಡ್ತಾಯಿದ್ವಿ ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಏಕಲ್ ವಿದ್ಯಾಲಯ ಅಂತ ಒಂದು ವಿದ್ಯಾಲಯ ಇದೆ ನಮ್ಮದು ಆ ಏಕಲ್ ವಿದ್ಯಾಲಯ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಆ ವಿದ್ಯಾಲಯ ನಡೆದೈತಿ ಅದ ಅದರಂಗ ಇಡೀ ನಮ್ಮ ರಾಜ್ಯದಲ್ಲಿ ಹದಿನೈದು ಜಿಲ್ಲಾದಲ್ಲಿ ನಮ್ಮ ಒಂದು ವಿದ್ಯಾಲಯ ನಡೆದಿದ್ವಿ ಹೀಗಾಗಿ ಆ ವಿದ್ಯಾಲಯ ಮುಖಾಂತರ ಇವತ್ತು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಖುಷಿ ತಂದಿದೆ ನನಗೆ ಹಾಗೆ ಇದಕ್ಕೆ ಪೂರಕವಾಗಿ ನಿಮ್ಮ ಶ್ರೀಮತಿಯವರಾಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನಿಮಗೆ ಯಾವ ರೀತಿ ಸಪೋರ್ಟ್ ಇದ್ದಾರೆ ಈ ಸಮಾಜಕ್ಕೆ ಕೆಲಸ ಮಾಡಿದ್ರೆ ಅವ್ರಿಗೆ ಒಂದು ಥರಕ್ಕೆ ಭಾಳ ಖುಷಿ ಏಕೆಂದರೆ ನಾವು ಇದು ಒಂದು ಸಮಾಜರಿಗೆ ಬಡ ಜನರಿಗೆ ಆಗಿರ್ಬೋದು ಒಳಿತು ಮಾಡ್ತೀವಲ್ಲ ಅದು ಭಾಳ ಇವತ್ತು ಎಷ್ಟೋ ಜನ ಹಳ್ಳಿಗಳಲ್ಲಿ ಶಾಲೆ ಕಲೀಲಿಕ್ಕೆ ಹೋಗೋಕ್ಕಾಗಲಿದ್ರೆ ಎಷ್ಟೋ ಮಕ್ಕಳದಾರ ದಾರ ಅಂಥ ಶಾಲೆ ಕಲೀಲಾರದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೆಲಸ ಅದು ಒಂದು ಪಾಯಿಂಟು ಎರಡನೇದು ಅವರಿಗೆ ಯಾ ಬೇರೆ ಕಡೆ ಇವರಿಗೆ ದುಡ್ಡು ಕೊಟ್ಟು ಕಲಿಯೋಕೆ ಆಗಿಲ್ಲ ಅಂದರೂ ಎಲ್ಲಿ ಕಡಿಮೆ ದುಡ್ಡು ತೊಗೊಂಡು ಸರಿ ಕಲಿಯೋಕ್ಕೆ ಸಾಧ್ಯತೆ ಅಂತ ಮಕ್ಕಳುಗಳು ಇವತ್ತು ಕಳಿಸುವಂಥ ಮಾಡ್ತಾ ಇದ್ದೀವಿ ಇವತ್ತು ಹೀಗಾಗಿ ನಮ್ಮ ಅವರು ಶ್ರೀಮತಿಯವರು ಇರ್ಬೋದು ನನ್ನ ಮಕ್ಕಳು ಅದಕ್ಕೆ ಸ್ಪಂದಿಸುವಂಥ ಕೆಲಸ ಈಗೂ ಮಾಡಿದ್ದಾರೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನಿಮ್ಮ ಬಾಲ್ಯದಲ್ಲಿ ನೀವು ಅನುಭವಿಸಿದ್ರಿ ಅಂತ ನಾವು ಕೇಳಿದ್ದೀವಿ ಅದಾದ ನಂತರ ನಿಮ್ಮ ಮನೆಗೆ ಬೆನ್ನೆಲುಬಾಗಿ ನೀವೇ ನಿಮ್ಮ ಅಕ್ಕ ತಂಗಿಯರು ಮದುವೆ ಮಾಡೋದ್ರಿಂದಾಗಲಿ ಅವರ ವಿದ್ಯಾಭ್ಯಾಸಕ್ಕಾಗಲಿ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀರಾ ಭಾಳ ಪರಿಶ್ರಮ ಪಟ್ಟಿದ್ದೀರಿ ನಮ್ಮ ಅಕ್ಕಾರ ಮದುವೆ ನಮ್ಮ ತಂದೆಯವರು ಇದ್ದಾಗ ಮದುವೆ ಆಯಿತು ತದನಂತರ ನಮ್ಮ ತಂಗಿಯರು ಮದುವೆ ಮಾಡ್ಬೇಕಾದ್ರು ಭಾಳ ಕಷ್ಟಪಟ್ಟಿದ್ದೀರ ಮಾಡಿ ಮದುವೆ ಮಾಡಬೇಕಾದ್ರೆ ತದನಂತರ ನನ್ನ ಮದುವೆ ಮಾಡ್ಕೋಬೇಕಾದ್ರೆ ನಾನೇ ಸೋ ಇಚ್ಛೆಯಿಂದ ಮದುವೆ ಮಾಡ್ಕೊಳ್ಳೋಕ್ಕೆ ನಿಂತಿದ್ದೆ ಅದು ಕಷ್ಟ ಅಂದರೆ ಹೇಳ್ಬಾರ್ದು ಅಂದರೆ ಆ ಕಾಲ ಆ ಕಾಲದಲ್ಲಿ ನಿಮ್ಮದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜ್ ಓಕೆ ಓಕೆ ಹಾಗೆ ಈ ಸುಖಪುರಿ ಸೌಹಾರ್ದ ಸಂಘ ನಿಯಮಿತ ಅದರ ಅಧ್ಯಕ್ಷತೆಯಲ್ಲಿ ನೀವು ನೀವಿದ್ದೀರಾ ಇವಾಗ ಅಲ್ಲಿ ನಿಮ್ಮ ಜವಾಬ್ದಾರಿಗಳೇನಿರುತ್ತೆ ಸರ್ ಅಲ್ಲಿ ಜವಾಬ್ದಾರಿಗಳು ದಿನನಿತ್ಯ ಅವರು ನಾವೊಂದು ಸಿಬ್ಬಂದಿ ಅಂದ್ರೆ ಅದರ ಏಳು ಮಂದಿ ಪಿಗ್ನಿ ಏಜೆಂಟ್ಗಳದಾರ ಒಂದು ಹತ್ತು ಜನ ಸ್ಟಾಫ್ ಅದಾರ ದಿನನಿತ್ಯ ದೈನಂದಿಯವರ ಏನೋ ನಡೀತೈತಲ್ಲ ಆ ವ್ಯವಹಾರನ ದಿನ ಇದು ಎಷ್ಟು ಬಂತು ಎಷ್ಟು ಓದ್ತೋ ಲೆಕ್ಕ ಬರೆದಿಟ್ಟಿರ್ತಾರೆ ಅವರು ಆ ಲೆಕ್ಕ ನೋಡೋದಾಗಿರ್ಬೋದು ಇವತ್ತು ಎಷ್ಟು ಸ್ಟಾಫ್ ಬಂದಾರ ನೋಡೋದಿರ್ಬೋದು ಸಂಸ್ಥೆ ಅಭಿವೃದ್ಧಿ ಚಿಂತನೆ ಸಲುವಾಗಿ ನಾವು ಆ ಸಂಸ್ಥೆದಲ್ಲಿ ಕುಂತು ಕೆಲಸ ಮಾಡಬೇಕಾಗತ್ತೆ ಎಷ್ಟು ಜನ ಇದ್ದಾರೆ ಸರ್ ಅಲ್ಲಿ ಮೆಂಬರ್ಸು ಟೋಟಲ್ ಒಂದು ಇಪ್ಪತ್ತೈದು ಜನ ಸರ್ ಸಿಬ್ಬಂದಿ ಮೆಂಬರ್ಸು ನೂರು ಜನ ಇದ್ದಾರೆ ಓಕೆ ಅದನ್ನು ಇವಾಗ ನೀವು ಸಾಕಷ್ಟು ಕಷ್ಟಪಟ್ಟು ನಿಮ್ಮದೇ ಆದ ಒಂದು ಗುಂಪು ಮತ್ತು ನಿಮ್ಮ ಒಂದು ಜನಾಂಗ ಆ ರೀತಿ ಏನಾದರೂ ಇದೆಯಾ ಅದರಲ್ಲಿ ಆ ಥರ ಏನಿಲ್ಲ ಎಲ್ಲ ಸಮುದಾಯ ಜನನೂ ಅದರಲ್ಲಿ ನಾವು ತೆಗೆದುಕೊಂಡಿದ್ದೇವೆ ನಮ್ಮ ಒಂದೇ ಸಮುದಾಯಕ್ಕೆ ಒಂದೇ ಸಮುದಾಯಕ್ಕೆ ಮಾತ್ರ ಮೀಸಲ ಇಲ್ಲ ಎಲ್ಲ ಸಮುದಾಯದ ಜನ ಅದರಲ್ಲಿ ತೊಗೊಂಡಿದ್ವಿ ಹಾಗೆ ನೀವು ಆರ್ ಕೆ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರು ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಆ ಎಲೆಕ್ಷನಿಗೆ ನಿಂತಿದ್ದೀರಾ ಅಥವಾ ನಿಮ್ಮನ್ನು ಹಾಗೆ ಆಯ್ಕೆ ಮಾಡಲಾಯ್ತಾ ಎಲೆಕ್ಷನ್ ನಿಂತು ಸಾರ್ವತ್ರಿಕ ಚುನಾವಣೆ ಗೆದ್ದು ಬಂದಿದ್ದೀವಿ ಭಾಳ ಸಂತೋಷ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅದಕ್ಕೆ ಅಧ್ಯಕ್ಷರಾಗಿದ್ದೀರಾ ಅಲ್ಲಿ ನಿಮ್ಮ ಕರ್ತವ್ಯಗಳು ಹಾಗೂ ನಿಮ್ಮ ಜವಾಬ್ದಾರಿಗಳು ಹಾಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ಯಾರು ಯಾವ್ಯಾವ ರೀತಿಯಲ್ಲಿ ಕೆಲಸ ಇರ್ತಾರೆ ಈಗ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂದರೆ ಲಿಂಗಾಯತ ಮಹಾಸಭಾ ಅಂದರೆ ವಿಶೇಷವಾಗಿ ಒಂದು ಅವನಿಗೆ ಸದಸ್ಯತ್ವ ಮಾಡಿಕೊಳ್ಳೋದು ಪ್ರಥಮವಾಗಿ ಎರಡನೇದು ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಮೂರನೇದಾಗಿ ಹಲವಾರು ಇಲ್ಲಿ ನಮ್ಮ ಹಾಸ್ಟ್ಲೆಗಳದವು ನಮ್ಮ ಬೆಂಗಳೂರು ಭಾಗದಲ್ಲಿ ಇವತ್ತು ಇಂಜಿನಿಯರ್ ಓದೋ ಮಕ್ಕಳು ಬೇರೆ ಇನ್ನಿತರ ಇವತ್ತು ಹೈಸ್ಕೂಲು ಪ್ಯೂಷಿ ಹೋದಂಥ ಮಕ್ಕಳು ಅಂತ ಅಂಥ ಯಾವ ಹಾಸ್ಟ್ಲಾಗಿದ್ದರೆ ಆಟ್ಲೇ ಸೇರಿಸುವಂಥ ಕೆಲಸನೂ ಮಾಡ್ತೀವಿ ಆ ಭಾಗ ನೇರೆಸ್ಟ್ ಯಾವನಿದ್ರೆ ಇದು ಒಂದು ಸಮಾನ ಸಂಘಟನೆ ಇದು ಅಲ್ಲಿ ಖರ್ಚು ವೆಚ್ಚಗಳು ಮತ್ತು ಸಾಧಕ ಬಾಧಕಗಳಿಗೆ ಹೇಗೆ ಹಣದ ಒಂದು ಅದನ್ನು ನಿರ್ಭಾಯಿಸುವಂಥದ್ದು ಖರ್ಚು ವೆಚ್ಚಗಳಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರಾವ್ರ ಇನ್ನ ಕೊಡೋ ದಾನಿಗಳನ್ನು ಹುಡುಕ್ತೀವಿ ಆ ದಣದ ದುಡ್ಡು ಯಾರನ್ನ ಇವಾಗ ನಾವು ಇಷ್ಟು ಕಾರ್ಯಕ್ರಮ ಮಾಡಿದ್ರೆ ಯಾರನ್ನೂ ದುಡ್ಡು ಕಡಿಲ್ಲ ನೀವೊಂದು ಪ್ರಸಾದ ವ್ಯವಸ್ಥೆ ಮಾಡಿರಿ ನೀವೊಂದು ಶಾಲೆ ತೊಂಬರಿ ನೀವು ಇಷ್ಟೊಂದು ಶೀಲ್ಡ್ ಮಾಡಿಸ್ಕೊಬಿಡ್ರಿ ಪ್ರತಿಯೊಬ್ಬ ಪುರಸ್ಕಾರಕ್ಕೆ ಇಷ್ಟು ನೀವು ಅನುಕೂಲ ಮಾಡ್ಕೊಂತ ಎಲ್ಲರತ್ರ ಕೇಳಿಸ್ಕೊಂಡು ಕಾರ್ಯಕ್ರಮ ಮಾಡಿ ದುಡ್ಡು ಅಂತ ಯಾರ ಹತ್ರ ಇರ್ಸ್ಕೊಂಡಿಲ್ಲ ಒಬ್ಬೊಬ್ಬರೊಬ್ಬ ಒಬ್ಬೊಬ್ಬರು ಒಂದೊಂದು ದುಡ್ಡು ಒಂದ್ರೇನಾಗುತ್ತೆ ಅಂದ್ರೆ ಅದು ಒಂದು ವಿಚಾರನೇ ಬೇರೆ ಹೊರತದೆ ದುಡ್ಡು ಕುಡಿಕಣ ಮಾಡ್ತಾರೋ ಏನು ಮಾಡ್ತಾರೋ ಇಲ್ಲ ಒಂದು ಜನರಿಗೆ ಬರ್ತಾ ಆ ದುಡ್ಡು ಯಾರ ಹತ್ರ ಇಸ್ಕೊಳ್ಳೋಲ್ಲ ನಾವು ಅವ್ರಿಗೊಂದೊಂದು ಮೆಟ್ರಲ್ ತಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನು ಅವ್ರಿಗೆ ಸರ್ ಸಹಕಾರ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದೀರಾ ಸಾಕಷ್ಟು ಕಷ್ಟಪಟ್ಟಿದ್ದೀರಾ ಇದಕ್ಕೆ ಬರೋದಕ್ಕೆ ನಿಮಗೆ ಪ್ರೋತ್ಸಾಹ ಆದರೂ ಹೇಗೆ ಸಿಕ್ತು ಎರಡು ಸಾವಿರದ ಏಳರಲ್ಲಿ ನಮ್ಮದೊಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸೌಹಾರ್ದ ಪತ್ತೆ ಸಹಕಾರ ಸಂಘ ಮಾಡಬೇಕಂತೇಳಿ ನಾವೊಂದು ಹಲವಾರು ಯುವ ಹಿರಿಯರ ಜನ ಸೇರಿ ಒಂದು ಸಂಸ್ಥೆ ಮಾಡಬೇಕು ಸಂದರ್ಭದಲ್ಲಿ ನನ್ನನ್ನು ಅದರ ತೊಡ್ಸೊಳ್ಳೋಕ್ಕೆ ಅವಕಾಶ ತೊಗೊಂಡ್ರು ಇಡೀ ತಾಲೂಕು ಮಟ್ಟದಲ್ಲಿ ಪ್ರತಿ ಗ್ರಾಮಕ್ಕೂ ಬೇಡ್ಕೊಳು ಸದಸ್ಯತ್ವವನ್ನು ಮಾಡಲಿಕ್ಕೆ ಚಾಲನೆ ಕೊಟ್ವಿ ಅವತ್ತು ಒಂದು ಸಂಸ್ಥೆ ಊಟ ಹಾಕಿ ಅದರ ನಿರ್ದೇಶಕನಾಗಿ ಸೇವೆ ಸಲ್ಲಿಸೋಕ್ಕೆ ಒಂದು ಅನುವು ಮಾಡಿ ಕೊಟ್ಟರು ನನಗೆ ಒಂದು ಐದು ವರ್ಷ ಅವಧಿ ಮುಗಿದ ನಂತರ ನಾನು ಇವು ನಮ್ಮೊಂದು ಯುವಕರು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸಮಾನ ಮನಸ್ಕರ ಸೇರಿ ಒಂದು ಗಿಣಿಗೇರಿಯಲ್ಲೇ ನಾವು ಯಾಕೆ ಮಾಡ್ಬೋದು ಸಂದರ್ಭದಲ್ಲಿ ಸುಖಪುರಿಪತ್ತಿಮ ಸೌಹಾರ್ದ ಸಹಕಾರಿ ಸಂಘ ಅಂತ ಒಂದು ಊಟ ಹಾಕಿದ್ವಿ ಇವತ್ತು ನಮ್ಮ ಗಿಣಿಗೇರಿಯಲ್ಲಿ ಇಡೀ ಕೊಪ್ಪಳ ಜಿಲ್ಲಾದಲ್ಲೇ ನಮ್ಮದೊಂದು ಮಾದರಿ ಒಂದು ಕಟ್ಟಡ ಮಾಡಿದೀವಿ ಒಂದು ಕೋಟಿ ರೂಪಾಯಿ ದಷ್ಟು ಒಂದು ಅಸೆಟ್ಟಾಗಿ ಸುಸಜ್ಜಿತವಾದ ಒಂದು ಕಟ್ಟಡ ಮಾಡಿದ್ದೀವಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟು ವರ್ಷ ತುಂಬಿ ಒಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆಂದೊಳಗೆ ನಾವು ಉದ್ಘಾಟನೆ ಮಾಡಿ ಅದನ್ನು ತದನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೀನಾ ಸೇವಸ್ಥಾನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೆ ತದನಂತರ ಅದಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಶ್ರೀಮತಿ ಅವ್ರನ್ನ ಅಧ್ಯಕ್ಷನಾಗಿ ಅವಕಾಶ ಕೊಟ್ಟಿದ್ದೀವಿ ಯಾಕಂದರೆ ಒಂದೇ ಉದ್ದೇಶವುಳ್ಳ ಎರಡು ಸಂಸ್ಥೆಯಲ್ಲಿ ಇರಬಾರ್ದು ಅಂತ ಒಂದು ಏನು ಬಂತು ಆ ಕಾನೂನು ತೊಡಕ ಆಗೋದರಿಂದ ನಾನು ರಾಜೀನಾಮೆ ಕೊಟ್ಟು ನಮ್ಮ ಶ್ರೀಮತಿ ಅವ್ರನ್ನ ಅದರ ಅಧ್ಯಕ್ಷ ಮಾಡಿದೆ ತದನಂತರ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರದಲ್ಲಿ ನಮ್ಮ ಆರ್ ಕೆ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕನಾಗಲಿಕ್ಕೆ ಹಲವಾರು ನಮ್ಮ ಸೌಹಾರ್ದ ಕ್ಷೇತ್ರದಿಂದ ನಾನು ಆಯ್ಕೆಯಾಗಿ ಹೋಗ್ಬೇಕಾಯ್ತು ಈಗೇನು ಸುಖಪುರಿ ಸೌಹಾರ್ದ ಅಂತ ಏನು ಮಾಡಿದ್ದೀವಿ ಆ ಸೌಹಾರ್ದ ಕ್ಷೇತ್ರ ಒಂದು ಕ್ಷೇತ್ರ ಐತಿ ಇದರಲ್ಲಿ ಆರ್ ಕೆ ಡಿ ಸಿ ಸಿ ಬ್ಯಾಂಕ್ ಒಳಗೆ ಅದರಲ್ಲಿ ಆ ಸೌಹಾರ್ದ ಸಹಕಾರಗಳು ಮಾತಾದಕ್ಕೆ ಒಟ್ಟಾಗಬೇಕು ಹಲವಾರು ನನ್ನ ಪ್ರೀತಿ ವಿಶ್ವಾಸ ಇಟ್ಟು ಇವರು ಮಾಡಿದ್ರೆ ತುಂಬ ನಮಗೆ ಸಹಕಾರ ಕ್ಷೇತ್ರಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಟುಕೊಂಡು ಮಾಡಿದ್ವಿ ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ತದನಂತರ ನಾವು ಸಾರ್ವತ್ರಿಕ ಚುನಾವಣೆ ಚುನಾವಣೆ ಮಾಡಿ ಗೆಲ್ಲುವ ಸಂದರ್ಭದಲ್ಲಿ ಅವರಿಗೂ ಮೂವತ್ತ್ಮೂರು ನಮಗೂ ಮೂವತ್ತ್ಮೂರು ಬಿದ್ದವು ವೋಟಿಂಗ್ ಸರಿಸಮ ಆದಾಗ ಸರಿಸ್ರಮ ಆದಾಗ ನಾನು ಪೂರ ದಂಗೆ ಹಾಕಿ ಕುಂತೇವಾಗ ಅಂಥ ಸಂದರ್ಭದಲ್ಲಿ ನಾನು ಮನೆ ದೇವರನ್ನು ನೆನಪು ಮಾಡಿಕೊಂಡೆ ಶ್ರೀ ಹಿರುಕರಡ ಬಸವೇಶ್ವರನ ಅಲ್ಲಿ ನಮ್ಮ ಭಾಗದ ನೆಡದರ ದೇವರ ಘೋಷಿದೇಶ್ವರನನ್ನು ಮಂತ್ರ ರಾಘವೇಂದ್ರನನ್ನು ಹುಲಿಗಮ್ಮ ದೇವಿಯನ್ನು ನಾಲ್ಕು ಜ ದೇವನ ದೇವತೆಗಳನ್ನು ನಾನು ಸ್ಮರಣೆ ಮಾಡಿ ಒಂದೆರಡು ನಿಮಿಷ ಸಂಘ ಕುಂತೇನೆ ತದನಂತರ ಚೀಟಿ ಹಾಕಿದರು ಚೀಟಿ ಹಾಕಿ ತೆಗೆದು ನೋಡಿದ್ರೆ ನಮ್ಮ ನನ್ನ ಹೆಸರು ಬಂತದರಲ್ಲಿ ಅಂಥ ಒಂದು ನನಗೆ ವಿಶೇಷವಾಗಿ ಅದನ್ನು ಯಾಗಾಯ್ತು ಅಂತ ತಿಳಾರ್ದ ದಂಗೆ ಹಾಕಿ ಅಂಥ ಸಂದರ್ಭ ಅದನ್ನೆಲ್ಲ ನೋಡಿದ್ರೆ ನೀವು ತುಂಬ ದೈವಭಕ್ತರು ಅನ್ನೋದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ನಿಮಗೆ ಪ್ರಕೃತಿ ಮೇಲೆ ಬಹಳವಾದಂತಹ ಒಂದು ಮುಂಚೆಯಿಂದನೂ ಒಂಥರ ಒಡಂಬಡಿಕೆ ಇದೆ ಅಂತ ಹೇಳ್ಬೋದು ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪ್ರಕೃತಿ ನಿಯಮ ದೇವರ ಕೊಟ್ಟ ಇದು ಒಂದು ನಮಗೆ ಭಿಕ್ಷೆ ಅಂದರೂ ತಪ್ಪಾಗಲಿಕ್ಕಿಲ್ಲ ದೇವರು ಇಂಥ ಒಂದು ನಿಸರ್ಗ ಕೊಟ್ಟಿದನಲ್ಲ ನಮಗೆ ಬದುಕಲಿಕ್ಕೆ ನೋಡಿರಿ ಒಂದು ನಾವೊಂದು ಬೈಕನ್ನು ಇಟ್ಟಿರ್ತೀವಿ ಮೊದಲು ಮನೆಯಲ್ಲಿ ಅದರಲ್ಲಿ ಪೆಟ್ರೋಲ್ ಹಾಕಿರ ಮಾತ್ರ ಗಾಡಿ ಮುಂದಕ್ಕೆ ಹೋಗುತ್ತೆ ಪೆಟ್ರೋಲ್ ಖಾಲಿ ಆದರೆ ಮಾತ್ರ ಪೆಟ್ರೋಲ್ ಬಂಗಿ ಹೋಗಿ ನಾವು ಪೆಟ್ರೋಲ್ ಹಾಕಿ ಆದ್ರೆ ಆದರೆ ದೇವರು ನಮಗೇನು ಬದುಕಲಿಕ್ಕೆ ಕೊಟ್ಟನಲ್ಲ ಇವತ್ತು ಗಾಳಿ ಇರ್ಬೋದು ಮಳೆ ಇರ್ಬೋದು ಬಿಸಿಲು ಇರ್ಬೋದು ನೆರಳು ಇರ್ಬೋದು ಆಹಾರ ಇರ್ಬೋದು ಆದ್ರೆ ನಾವು ಎಲ್ಲಿ ಹೋಗಿರ್ತೀವಿ ಅಲ್ಲೇ ಸಿಗುವಂಥ ಒಂದು ಕ್ಷಣ ಏನು ಕೊಟ್ಟನಲ್ಲ ಆ ಭಗವಂತಗೆ ನಾವು ನಾವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರೆ ಕಡಿಮೆನೇ ಯಾಕಂದರೆ ಇಂಥ ಒಂದು ಪವಿತ್ರವಾದ ನೆಲದಲ್ಲಿ ಪವಿತ್ರವಾದ ಜಗದಲ್ಲಿ ನಮ್ಮನ್ನ ಇವತ್ತು ಈ ಭೂಮಿ ತಂದು ಇಂಥ ಸ್ಥಳದಲ್ಲಿ ಬದುಕಲಿ ಕೊಟ್ಟದನಲ್ಲ ಅದು ಭಗವಂತಿಗೆ ಹೇಳಿದ್ರೆ ಕಮ್ಮಿನೇ ಒಂದು ಗಿಡನೇ ಇರ್ತೈತಿ ತನಗೆ ತನಿಗಾಗಿ ಏನೂ ಮಾಡಿಕೊಡ್ದಲ್ಲ ಅದು ತನಗೆ ಒಂದು ಗಿಡ ಒಂದು ಒಂದು ಮಾನ ಗಿಡ ಇರ್ಬೋದು ಮಾನ ಗಿಡ ಹಣ್ಣು ಬಿಡ್ತೈತಿ ತಾನೇ ಅದು ಉಪಯೋಗ ಮಾಡಿಕೊಳ್ಳಲ್ಲ ಅದು ತಿನ್ನೋರು ಇನ್ನೊಬ್ರಿಗೆ ಮಾತ್ರ ಕೊಡ್ತೈತಿ ಅಂದರೆ ತನಗಾಗಿ ಏನೂ ಮಾಡಿಕೊಡೋಗಲ್ಲ ಅಂತ ಇನ್ನೊಬ್ರಿಗಾಗಿ ಅದು ಹಾಗಿದ್ರೆ ಗೇಣಗಿರಿ ನಿಮ್ಮ ಸಹಕಾರ ಸೌಹಾರ್ದ ಸಂಘದಿಂದ ನೀವು ಸಾಕಷ್ಟು ರೈತರಿಗೂ ಕೂಡ ನೀವು ಸಾಲಗಳ ವ್ಯವಸ್ಥೆಯನ್ನು ಬೀಜದ ವ್ಯವಸ್ಥೆಯನ್ನು ಏನಾದರೂ ಮಾಡಿಕೊಟ್ಟಿದ್ದೀರಾ ರೀ ನಮ್ಮ ಆರ್ ಕೆ ಡಿ ಸಿ ಬ್ಯಾಂಕ್ ವತಿಯಿಂದ ನಮ್ಮದು ವಿಶೇಷವಾಗಿ ನಮ್ಮ ದುಡಿಯೋ ಬಂಡವಾಳ ಆರು ಕೋಟಿ ದುಡಿಯೋ ಬಂಡವಾಳ ಇದ್ದರೂ ಕೂಡ ನನಗೆ ಆರುನೂರ ಐವತ್ತು ಕೋಟಿಯಾಗಿ ರೈತರಿಗಾಗಿ ರೈತ್ರಿಗಾಗಿ ಮೀಸಲಿಟ್ಟು ರೈತರಿಗೆ ಸಾಲ ಕೊಟ್ಟಿದ್ದೀವಿ ತುಂಬ ಸಂತೋಷ ಸರ್ ಹಾಗೆ ವಿಶೇಷವಾಗಿ ನೀವು ಯಾರಿಗಾದರೂ ಕೃತಜ್ಞತೆಗಳನ್ನು ತಿಳಿಸಬೇಕು ಅಂತ ಇದ್ರೆ ವಿಶೇಷ ತಿಳಿಸ್ಬೋದು ವಿಶೇಷವಾಗಿ ಈ ಸಹಕಾರ ಕ್ಷೇತ್ರಕ್ಕೆ ನಾನು ಪಾದಾರ್ಪಣೆ ಮಾಡುವ ಸಂದರ್ಭ ಎರಡು ಸಾವಿರದ ಏಳರಲ್ಲಿ ಎಲ್ ಎಫ್ ಅವ್ರನ್ನ ಅವ್ರನ್ನ ಸ್ಮರಣೆ ಮಾಡ್ಕೋಬೇಕಾಗತ್ತಾ ತದನಂತರ ಸಹಕಾರ ಕ್ಷೇತ್ರಕ್ಕೆ ಬಿದ್ದ ನಂತರ ನಾಗಲಿಂಗಪ್ಪ ಎಂ ಪತ್ತಾರವ್ರ ಪತ್ತಾರವ್ರದ್ದಾರ ಅವರುಗಳು ಅವರು ಅವರು ಕೂಡ ಸ್ಮರಣೆ ಮಾಡ್ಕೋಬೇಕಾಗತ್ತಾ ಜಿ ಶ್ರೀಧರ್ ಅಂತ ಇದ್ದಾರೆ ಅವರು ಕೂಡ ನನಗೆ ತದನಂತರ ನಮ್ಮ ರಮೇಶ್ ವೈದ್ಯಜಿಯವ್ರಂತಾರೆ ಅವರು ಕೂಡ ಇವತ್ತು ಈ ಸಹ ಎಲ್ಲರೂ ನಾಲ್ಕು ಜನನ ಈಗ ಸಹಕಾರ ಕ್ಷೇತ್ರಕ್ಕೆ ಇವತ್ತು ಈ ಕುಂತು ನಾನು ಈ ಈ ಸ್ಟುಡಿಯೋದೊಂದು ಮಾತಾಡ್ತೀನಿ ಅಂದರೆ ಅವರು ನಾಲ್ಕು ಮಂದಿ ಕಾರಣ ಅಂತ ಹೇಳಿಕೆ ಇಷ್ಟಪಡ್ತೀನಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂಥ ಶರಣಪ್ಪ ಹ್ಯಾಟಿ ಅವರಿಗೆ ಧನ್ಯವಾದಗಳು ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ನಮಸ್ಕಾರ